हेलो फ्रेंड्स, वेलकम टू भारती सॉबी। ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬ ಸಮೀಪಿಸ್ತಾ ಇದೆ. ಹಬ್ಬದ ತಯಾರಿ ಈಗಾಗಲೇ ನಾವೆಲ್ಲ ಶುರು ಮಾಡ್ಕೊಂಡಿದ್ದೇವೆ ಅಲ್ವೇ. ದೇವಿ ಅಲಂಕಾರಕ್ಕೆ ಎಲ್ಲ ವಸ್ತುಗಳನ್ನು ಜೋಡಿಸ್ಕೊಳ್ಬೇಕು. ಹಾಗೆ ದೇವಿಯ ಇಷ್ಟದ ನೈವೇದ್ಯವನ್ನು ಮಾಡಿ ನೀವೆಲ್ಲ ದೇವಿಯ ಕೃಪೆಗೆ ಪಾತ್ರರಾಗಿ. ನಾನು ಅಮ್ಮನಿಂದಲೇ ಇದನ್ನು ಕಲಿತು ಪ್ರತಿ ವರ್ಷ ಲಕ್ಷ್ಮೀ ಪೂಜೆಗೆ ಹಯಗ್ರೀವನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸಿ ದೇವಿಯನ್ನು ಸಂತುಷ್ಟಗೊಳಿಸುತ್ತೇನೆ. ಫ್ರೆಂಡ್ಸ್, ನೀವು ಕೂಡ ಹಯಗ್ರೀವನ್ನು ತಯಾರಿಸಿ ದೇವಿಯನ್ನು ಸಂತೋಷಗೊಳಿಸಿ ನಿಮ್ಮ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳಿ. ಹಯಗ್ರೀವ ತಯಾರಿಸಲು ಬೇಕಾಗುವ ವಸ್ತುಗಳು: 1 ಕಪ್ ಕಡಲೆಬೇಳೆ, 1 ಕಪ್ ಜೋನೆ ಬೆಲ್ಲ. ನೀವಿಲ್ಲಿ ಬೇಕಾದರೆ ಗಟ್ಟಿ ಬೆಲ್ಲವನ್ನು ಕೂಡ ತೆಗೆದುಕೊಳ್ಬೋದು. 1 ಕಪ್ ತೆಂಗಿನಕಾಯಿ ತುರಿ, 4-5 ಏಲಕ್ಕಿ, ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಗೋಡಂಬಿ, 3-4 ಸ್ಪೂನು ತುಪ್ಪ. ಇಲ್ಲಿ ನಾವು ಮೊದಲಿಗೆ ಕಡಲೆಬೇಳೆಯನ್ನು ಕುಕ್ಕರ್ನಲ್ಲಿ ಹಾಕಿ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು. ನೋಡಿ, ವಾಶ್ ಆದ ನಂತರ ಈಗ ನಾನೀಗ ಸ್ಟವ್ ಆನ್ ಮಾಡಿ 2 ಗ್ಲಾಸ್ ಅದಕ್ಕೆ ನೀರನ್ನು ಹಾಕ್ತಾ ಇದ್ದೇನೆ. ಈಗ ಕುಕ್ಕರನ್ನು ಮುಚ್ಚಿ 4-5 ವಿಷಲನ್ನಾದರೂ ಹಾಕಿಸ್ಬೇಕು. ನೋಡಿ, ಈಗ 5 ವಿಷಲ್ ಆಗಿದೆ. ನಾನು ಈಗ ಕುಕ್ಕರ್ನ ಮುಚ್ಚಳ ತೆಗಿತಾ ಇದ್ದೇನೆ. ಈಗ ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಕೈಯಲ್ಲಿ ಮುಟ್ಟಿ ನೋಡಿ, ನೋಡಿ ಸ್ವಲ್ಪನೂ ಗಟ್ಟಿ ಇಲ್ಲ. ಇದು ಗಟ್ಟಿ ಇದ್ದರೆ ಆಮೇಲೆ ಅಲ್ಲಿ ಬೆಲ್ಲ ಹಾಕಿದವಾಗ ಮತ್ತೆ ಪುನಃ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೆ ಈಗ ಇಲ್ಲಿ ಚೆನ್ನಾಗಿ ಬೆಂದಿರಬೇಕು. ಈಗ ಇದರ ನೀರನ್ನು ತೆಗಿಲಿಕ್ಕೆ ನಾನು ಬಾಗಿಸ್ಕೊಳ್ತಾ ಇದ್ದೇನೆ. ಇದನ್ನು ಬಗ್ಗಿಸಿ ನೀರನ್ನು ಸಪ್ರೇಟ್ ಮಾಡ್ತಾ ಇದ್ದೇನೆ. ನೋಡಿ, ಇದು ಈ ರೀತಿಯಾಗಿ ಇಡಿಯಾಗಿ ಕಣಿದ್ರೂ ಕೂಡ ಇದು ತುಂಬ ಮೆತ್ತಗಾಗಿದೆ. ಇದು ಕಡಲೆಬೇಳೆಯಿಂದ ಸಪ್ರೇಟ್ ಮಾಡಿದ ನೀರು. ಇದನ್ನು ನೀವು ಪೂಜೆ ಆದಮೇಲೆ ಸಾಂಬಾರಿಗೆ ಉಪಯೋಗಿಸ್ಬೋದು. ಈಗ ಸ್ಟವ್ ಆನ್ ಮಾಡಿ ಕಡಾಯಿ ಇಟ್ಟು ಅದಕ್ಕೆ ತುಪ್ಪವನ್ನು ಸೇರಿಸಿದ್ದೇನೆ. ಈಗ ನಾನು ಗೋಡಂಬಿ ಮತ್ತು ದ್ರಾಕ್ಷಿಗಳನ್ನು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಈಗ ಗೋಡಂಬಿ ದ್ರಾಕ್ಷಿಗಳನ್ನು ತೆಗೆದಿಟ್ಟು ಮತ್ತೆ ಅದಕ್ಕೆ 1 ಸ್ಪೂನು ತುಪ್ಪವನ್ನು ಸೇರಿಸಿ ತುಪ್ಪ ಕರಗಿದ ನಂತರ ಈಗ ಬೆಲ್ಲ ಹಾಕ್ತಾ ಇದ್ದೇನೆ. ಈಗ ಸಣ್ಣ ಉರಿಯಲ್ಲಿ ಇದನ್ನು ತಿರುಗಿಸ್ತಾ ಇರಬೇಕು. ಬೆಲ್ಲ ಸ್ವಲ್ಪ ದಪ್ಪವಾಗುತ್ತಿದ್ದಂತೆ ತೆಂಗಿನಕಾಯಿ ತುರಿಯನ್ನು ಇದಕ್ಕೆ ನಾನು ಸೇರಿಸ್ತಾ ಇದ್ದೇನೆ. ಈ ರೀತಿ ಬೆಲ್ಲ ಸ್ವಲ್ಪ ಪಾಕ ಬಂದ ನಂತರ ಕಾಯಿ ಹಾಕೋದ್ರಿಂದ ಸಮಯದ ಉಳಿತಾಯ ಕೂಡ ಆಗುತ್ತೆ. ಬೆಲ್ಲ ತುಪ್ಪದಲ್ಲಿ ಪಾಕ ಬಂದಿರೋದ್ರಿಂದ ಟೇಸ್ಟು ಕೂಡ ಹೆಚ್ಚಿರುತ್ತೆ. ನೋಡಿ, ಸಣ್ಣ ಉರಿಯಲ್ಲಿ ನೀವು ಈ ರೀತಿ ತಿರುಗಿಸುತ್ತಾ ಸುಮಾರು 2 ನಿಮಿಷಗಳವರೆಗಾದರೂ ನೀವು ಕಾಯಿ ಹಾಕಿದ ಮೇಲೆ ತಿರುಗಿಸ್ತಾ ಇರಬೇಕು. ನೋಡಿ ಸ್ನೇಹಿತರೆ, ಕೆಲವರು ಇದನ್ನು ಹೋಳಿಗೆಗೆ ಮಾಡುವ ಹೂರಣ ಅಂದ್ಕೊಳ್ತಾರೆ. ಇದು ಹೋಳಿಗೆ ಮಾಡುವ ಹೂರಣಕ್ಕಿಂತ ಇದು ತುಂಬಾ ಡಿಫ್ರೆಂಟು. ಟೇಸ್ಟಲ್ಲೂ ಕೂಡ ಡಿಫ್ರೆಂಟು, ಮಾಡುವ ವಿಧಾನದಲ್ಲೂ ಕೂಡ ವ್ಯತ್ಯಾಸಗಳಿವೆ. ಹಾಗೆ ಇದು ಹಿಂದಿನ ಕಾಲದಿಂದಲೂ ದೇವರ ಕಾರ್ಯಕ್ಕೆ ಮಾಡುವಂಥ ಒಂದು ಕಜ್ಜಾಯ ಅಂತ ಕಳಿಸ್ಕೊಂಡಿದೆ. ಕಾಯಿ ಬೆಲ್ಲ ಈ ಸ್ಟೇಜ್ಗೆ ಬಂದ ನಂತರ ಬೇಯಿಸಿದ ಕಡಲೆಬೇಳೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಇದು ದೇವರ ನೈವೇದ್ಯಕ್ಕೆ ಶ್ರೇಷ್ಠವಾದ ಕಜ್ಜಾಯ, ಆದ್ದರಿಂದ ಇದನ್ನು ಎಲ್ಲರೂ ಕಲ್ತ್ಕೊಳ್ಬೇಕು. ನಮ್ಮ ಅಮ್ಮ ಈ ಹಯಗ್ರೀವ ಮಾಡೋದ್ರಲ್ಲಿ ತುಂಬ ಫೇಮಸ್ಸು. ಎಲ್ಲರೂ ಕೂಡ ಊರಲ್ಲಿ ಅಮ್ಮನನ್ನೇ ಕರೀತಾರೆ. ನೋಡಿ, ಈ ಹಂತದಲ್ಲಿದೆ. ಈಗ ಇನ್ನೂ ಹಯಗ್ರೀವ ಆಗಿಲ್ಲ. ನೋಡಿ, ಕಡಲೆಬೇಳೆ ಸೇರಿಸಿದ ನಂತರ ಬೆಲ್ಲ ಸ್ವಲ್ಪ ತೆಳಗಾಗುತ್ತೆ. ಮತ್ತೆ ಇದು ಕಡಲೆಬೇಳೆ ಕೂಡ ಬೆಲ್ಲದಲ್ಲಿ ಪಾಕ ಬರಬೇಕು. ಈ ರೀತಿಯಾಗಿ ತಳಮಿಡಲಿಕ್ಕೆ ಪ್ರಾರಂಭವಾಗುತ್ತೆ. ನೋಡಿ, ಇಲ್ಲಿ ನಿಮಗೆ ತೋರಿಸಲಿಕ್ಕೋಸ್ಕರ ಹತ್ತಿರದಿಂದ ಇದನ್ನು ನಾನು ವಿಡಿಯೋ ಮಾಡಿದ್ದೇನೆ.
ಈಗ ತುಪ್ಪದಲ್ಲಿ ಫ್ರೈ ಮಾಡಿಟ್ಟ ಗೋಡಂಬಿ ದ್ರಾಕ್ಷಿಗಳನ್ನು ಸೇರಿಸಿ. ನನ್ನ ಸಹೋದ್ಯೋಗಿಗಳೆಲ್ಲ ಇದರ ರುಚಿ ನೋಡಿ ತುಂಬ ಇಷ್ಟಪಟ್ಟರು. ಅವರು ಕೂಡ ಇದನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಈಗ ಕೊನೆಯಲ್ಲಿ ಉಳಿದ ತುಪ್ಪವನ್ನು ಸೇರಿಸಿ. ಸ್ನೇಹಿತರೆ, ಇದನ್ನು ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ನಮ್ಮನೆಯಲ್ಲಿ ಮಕ್ಕಳು ಯಾವಾಗ ಮಾಡ್ತೀಯಾ ಅಂತ ಕೇಳ್ತಾನೆ ಇರ್ತಾರೆ. ಈಗ ಸ್ಟವನ್ನು ಆಫ್ ಮಾಡಿ. ಸ್ನೇಹಿತರೆ, ಈ ಹಯಗ್ರೀವ ತುಂಬ ಟೇಸ್ಟಿಯಾಗಿದ್ದು ಲಕ್ಷ್ಮಿಗೂ ಕೂಡ ಸಂತೋಷವಾಗಿ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತಾಳೆ. ವೀಕ್ಷಕರೇ, ನಮ್ಮ ಮುಂದಿನ ಹೆಲ್ದಿ ಫುಡ್ ರೆಸಿಪಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.